ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಿ ವಿ ಕನ್ನಡ. ಡೈರೆಕ್ಟಾಗಿ ಅಮೆಝಾನ್ ಪ್ರೈಮ್ನಲ್ಲಿ ರಿಲೀಸ್ ಆದಂತಹ ಲ್ಯಾ ಮೂವಿನ ಇವತ್ತು ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ರಿವ್ಯೂ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಷಯ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಇದು ಡೈರೆಕ್ಟಾಗಿ ಆನ್ಲೈನಲ್ಲಿ ರಿಲೀಸ್ ಆಗ್ತಿರೋದು ಎರಡನೇ ಮೂವಿ. ಮೊದಲನೇ ಮೂವಿ G5ನಲ್ಲಿ 2019ರಲ್ಲಿ ರಿಲೀಸ್ ಆದಂಥ ಭಿನ್ನ ಎಂಬ ಮೂವಿ, ಇದು ಫಸ್ಟು ಆನ್ಲೈನಲ್ಲಿ ರಿಲೀಸ್ ಆಗಿತ್ತು. ಅದಾದಮೇಲೆ ಆನ್ಲೈನಲ್ಲಿ ರಿಲೀಸ್ ಆಗ್ತಿರೋದು ಇದು ಎರಡನೇ ಮೂವಿ. ಈ ಮೂವಿಯಿಂದ ರಾಗಿಣಿ ಪ್ರಜ್ವಲ್ ಅವರು ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ. ಇದೊಂದು ಥ್ರಿಲ್ಲರ್ ಡ್ರಾಮಾ ಮೂವಿ, ಅದರ ಜೊತೆಗೆ ಒಂದು ಸೋಷಿಯಲ್ ಮೆಸೇಜು ಸಹ ಈ ಮೂವಿ ಕೊಡುತ್ತೆ ನಮಗೆ. ನನಗಂತೂ ಮೂವಿ ಇಷ್ಟ ಆಯಿತು. ಆದರೆ ಸ್ವಲ್ಪ ಅಂದರೆ ಮೂವಿ ಸ್ಟಾರ್ಟಿಂಗಿಂದ ಒಂದು 30-40 ನಿಮಿಷ ಸ್ವಲ್ಪ ಬೋರ್ ಹೊಡೆಯುತ್ತೆ. ಆದರೆ ಬರ್ತಾ ಬರ್ತಾ ಮೂವಿ ಮೇಲೆ ಇಂಟ್ರೆಸ್ಟ್ ಬಿಲ್ಡಪ್ ಆಗುತ್ತೆ. ಮುಂದೇನಾಗುತ್ತೆ ಅಂತ ಇಂಟರ್ವ್ಯೂ ಆದಮೇಲಂತೂ ನನಗಂತೂ ಸ್ವಲ್ಪನೇ ಬೋರ್ ಹೊಡೆಯುತ್ತೆ. ಮೂವಿಲಿ ಕೋರ್ಟ್ ಸೀನ್ಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಅಲ್ಲದೆ ಭಾಳ ದಿನ ಆದಮೇಲೆ ಮುಖ್ಯಮಂತ್ರಿ ಚಂದ್ರು ಅವರು ಈ ಮೂವಿ ಮೂಲಕ ಕಾಣಿಸ್ಕೊಂಡಿದ್ದಾರೆ. ನಾನು ಮೂವಿ ನೋಡ್ತಿರೋ ಈ ಥರ ಆಗುತ್ತೆ ಅಂತ ಒಂಥರ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೆ. ಅದು ಆ ಥರನೂ ಆಯಿತು, ಮತ್ತು ಅದನ್ನು ಮೀರಿ ಇನ್ನೂ ಸ್ವಲ್ಪ ಮೂವಿ ಟ್ವಿಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನನಗಿನ ಮೂವಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಡಬ್ಬಿಂಗ್ ಏನೋ ಪ್ರಾಬ್ಲಮ್ ಇದೆ ಅನ್ನಿಸ್ತು. ಅದು ನನ್ನ ಫೋನ್ನಾಗಿನ ಪ್ರಾಬ್ಲಮ್ಮು, ಎಲ್ಲರ ಫೋನಿಗೆ ಹಂಗೋ ಬರ್ತಾ ಇದ್ದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ಮೂವಿ ಸ್ಟಾರ್ಟಿಂಗ್ನಲ್ಲಿ ನನಗೇನೋ ಒಂಥರ ಡಬ್ಬಿಂಗ್ ಸರಿಯಿಲ್ಲ ಅನ್ನಿಸ್ತು. ಹಾಗೆ ಬರ್ತಾ ಬರ್ತಾ ಸರಿ ಹೋಗುತ್ತೆ. ಈ ಮೂವಿ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಬೋರ್ ಹೊಡೋದ್ರಿಂದ ಈ ಮೂವಿನ ಭಾಳಷ್ಟು ಜನ ಕೊನೆವರೆಗೂ ನೋಡಲ್ಲ ಅಂತ ಅನಿಸುತ್ತೆ ನನಗೇನು. ಯಾಕಂದರೆ ಸ್ಟಾರ್ಟಿಂಗ್ನಲ್ಲೇ ಬೋರ್ ಹೊಡಿತಿದೆ, ಇನ್ನು ಮುಂದೇನಿರುತ್ತೆ ಅಂತ ಯಾರೂ ನೋಡಲ್ಲ ಅನಿಸುತ್ತೆ. ಆದರೆ ಈ ಮೂವಿ ಕೊನೆವರೆಗೂ ನೋಡಿದರೆ ಒಂಥರ ಮೂವಿ ಸೋಷಿಯಲ್ ಮೆಸೇಜ್ ಎಲ್ಲ ಮೂವಿ ಚೆನ್ನಾಗಿದೆ, ನೀವು ಕೊನೆವರೆಗೂ ನೋಡಿ. ಕೋರ್ಟ್ ಡ್ರಾಮಾ ಮೂವಿ ಕನ್ನಡಕ್ಕೆ ಬರೋದು ತುಂಬಾ ರೇರ್ ಅಂತ ಅನಿಸುತ್ತೆ. ನಿಮಗೇನಾದರೂ ಆ ಮೂವಿ ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ಈ ಮೂವಿನ ನೋಡಿ. ಆದರೆ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಬೋರ್ ಹೊಡೆಯುತ್ತೆ, ಒಂದು 30-40 ನಿಮಿಷ, ಅದೇನು ಪರವಾಗಿಲ್ಲ. ಬರ್ತಾ ಬರ್ತಾ ಮೂವಿ ಮೇಲೆ ಇಂಟ್ರೆಸ್ಟ್ ಬಿಲ್ಡಪ್ ಆಗುತ್ತೆ. ಈ ಮೂವಿನ ನೀವು ಅಮೆಝಾನ್ ಪ್ರೈಮ್ನಲ್ಲಿ ನೋಡ್ಬೋದು. ನೋಡಿ, ಏನು ಪರವಾಗಿಲ್ಲ.